ಬಾಕ್ಸ್ ಬಿಚ್ಚಿದ. ಬಿಚ್ಚಿದ ತಕ್ಷಣ ಅವಳು ತಡಮಾಡದೆ ಕೈ ಅನ್ನು ಅವನ ಕಾಚದೊಳಗೆ ತೂರಿಸಿಯೇ ಬಿಟ್ಟಳು. ಅವಳ ಕೈ ಸ್ಪರ್ಶದಿಂದ ಅವನ ಮೈ ಒಮ್ಮೆಲೆ ಕಂಪಿಸಿತು. ಅವಳು ಶಿಶ್ನವನ್ನು ಕಾಚದಿಂದ ಆಚೆ ತೆಗೆದು ಅವನ ಶಿಶ್ನದ ಮುಂದಿನ ಚರ್ಮವನ್ನು ಹಿಂದಕ್ಕೆ ಎಳೆದು ಕೈಯಿಂದ ಒಂದೆರಡು ಬಾರಿ ಹಿಂದೆ ಮುಂದೆ ಮಾಡಿದಳು. ಅವಳು ಮತ್ತೆ ಮೆಲ್ಲನೆ ಅದುಮುತ್ತ ಮುಖವನ್ನು ಅವನ ಮುಖದ ಹತ್ತಿರ ತಂದಳು. ಅವಳ ಬಿಸಿ ಉಸಿರು ಇವನಿಗೆ ತಾಗುತ್ತಿದೆ. ಮೆಲ್ಲನೆ ಬಗ್ಗಿ ಅವನ ಕಿವಿಯನ್ನು ನಿಧಾನವಾಗಿ ಕಡಿದು 100 ರೂಪಾಯಿ ಅಂದಳು. ಪ್ರದೀಪ, ಹಂ, ಇದಕ್ಕೆ 100 ಕೊಡಬೇಕಾ? ಈ ಕೆಲಸವನ್ನು ನಾನೇ ಮಾಡ್ಕೋಬಹುದಲ್ಲ ಅಂದನು. ಹೌದಯ್ಯ, ಈ ಕೆಲಸ ನೀನೇ ಮಾಡ್ಕೋಬಹುದು, ಆದರೆ ಒಂದು ಹೆಣ್ಣಿನ ಕೈ ಮಾಡುವುದಕ್ಕೂ ಗಂಡಿನ ಕೈ ಮಾಡುವುದಕ್ಕೂ ವ್ಯತ್ಯಾಸ ಇದೆ. ಅಷ್ಟಲ್ಲದೆ ನೀನು ಕೂಡ ನನ್ನ ಮೈ ಮುಟ್ಟಬಹುದು, ನನ್ನ ಮೊಲೆಯನ್ನು ಹಿಸುಕಾಡಬಹುದು, ಮುತ್ತು ಕೊಡಬಹುದು, ಒಟ್ಟಿನಲ್ಲಿ ನನ್ನ ಮೈ ಅನ್ನು ಸಖತ್ತಾಗಿ ಉಜ್ಜಾಡಬಹುದು ಅಂದಳು. ಅದೇನೋ ಓಕೆ, ಆದ್ರೆ ನೀನು ನನ್ನ ಶಿಶ್ನ ಚೀಪಿ ನನ್ನ ರಸ ಕುಡಿದರೆ ಕೊಡುತ್ತಿದ್ದೆ ಅಂದ. ಓಹ್, ನಿಂಗೆ ಹಾಗೆ ಮಾಡಬೇಕಾ? ಅದಕ್ಕೆ 500 ಆಗುತ್ತದೆ ಅಂದಳು. ಅದಕ್ಕೆ ಪ್ರದೀಪ ಸಮ್ಮತಿಸಿದ. ತಕ್ಷಣ ಅವಳು ಅವನ ಕೆನ್ನೆಗೆ ಮುತ್ತಿಟ್ಟಳು. ಅವಳೇ ಅವನ ಮುಖವನ್ನು ಎರಡು ಕೈಯಿಂದ ಹಿಡಿದು ಮುಖದ ತುಂಬೆಲ್ಲ ಮುದ್ದಾಡಿದಳು. ಅವನ ತುಟಿಗೆ ತುಟಿ ಒತ್ತಿ ಕಚ್ಚಿ ರಸ ಹೀರಿದಳು. ಅಷ್ಟರಲ್ಲಿ ಅವನೂ ಸಹ ಅವಳ ಸೊಂಟವನ್ನು ಬಳಸಿ ಮೊಲೆಯನ್ನು ಹಿಸುಕಾಡುತ್ತಿದ್ದ. ಆಮೇಲೆ ಕೆಳಗೆ ಬಗ್ಗಿದಳು. ಅವನ ತುನ್ನೆಯನ್ನು ಸವರಿ ಮುಂಭಾಗವನ್ನು ನಾಲಿಗೆಯಿಂದ ನೆಕ್ಕಿಯ ಹಹ ತುಂಬಾ ದೊಡ್ಡದು ಅಂತ ಹೇಳಿ ಬಾಯಿ ಒಳಗೆ ಹಾಕಿಕೊಂಡಳು. ಪ್ರದೀಪನ ನರನಾಡಿಗಳು ಸೆಟೆದು ನಿಂತವು. ಅವನು ಅವಳ ಹಿಂದಕ್ಕೆ ಕೈ ಹಾಕಿ ಕೊಬ್ಬಿದ ತಿಕವನ್ನು ಕೈ ತುಂಬಾ ಹಿಡಿದು ಹಿಸುಕಾಡತೊಡಗಿದ. ಐಸ್ ಕ್ಯಾಂಡಿ ಚೀಪುವ ಹಾಗೆ ಚೀಪುತ್ತಿದ್ದಾಳೆ. ಅವನ ಶಿಶ್ನ ಅವಳ ಗಂಟಲಿನ ತನಕ ಬೆಳೆದಿದೆ. ಆದರೂ ಅವಳು ಬಿಡುತ್ತಿಲ್ಲ. ಒಂದೇ ಸಮನೆ ತಲೆ ಅಲ್ಲಾಡಿಸುತ್ತಾ ಮನಸ್ಸು ಇಚ್ಛೆ ಚೀಪುತ್ತಿದ್ದಾಳೆ. ಪ್ರದೀಪನಿಗೆ ಸ್ವರ್ಗ ಹತ್ತಿರದಲ್ಲೇ ಇದೆ ಅನ್ನಿಸಿತು. ಅವನು ಎರಡು ಕೈಯಿಂದ ಅವಳ ಮೊಲೆಯನ್ನು ಹಿಟ್ಟು ನಾದಿಸುವಂತೆ ಹಿಸುಕುತ್ತಾ ಇದ್ದಾನೆ. ಸೆರಗು ತೆಗೆದನು. ಅವಳ ಬ್ಲೌಸ್ ಹೂಕ್ಸ್ ತೆಗೆದು ಒಳಕ್ಕೆ ಕೈ ಹಾಕಿದನು. ಬ್ರಾ ಅಡ್ಡ ಬಂತು. ಇನ್ನೊಂದು ಹೂಕ್ಸ್ ತೆಗೆದು ಬ್ರಾ ಒಳಗೆ ಕೈ ಹಾಕಿದನು. ಎರಡು ರಸಪೂರಿ ಹಣ್ಣಿನ ತರಹ ಇರೋ ಬೆತ್ತಲೆ ಮೊಲೆಗಳು ಕೈ ತುಂಬಾ ಸಿಕ್ಕಿದವು. ಪರವಾಗಿಲ್ಲ, ಬಿಗಿಯಾಗಿ ಇದೆ ಅಂದುಕೊಂಡ. ಅವಳು ಚೀಪುವ ರಭಸಕ್ಕೆ ಮೈ ಎಲ್ಲ ಕಂಪಿಸುತ್ತಿದೆ. ಅದಕ್ಕೆ ಅವಳ ಮೊಲೆಯನ್ನು ಬಲವಾಗಿ ಜೋರಾಗಿ ಅದುಮುತ್ತಾ ಇದ್ದಾನೆ. ಅವನಿಗೆ ಇನ್ನೂ ಬೇಕೆನಿಸಿತು. ಇವಳು ಚೀಪುವ ರಭಸಕ್ಕೆ ರಸ ಎಲ್ಲಿ ಬರುತ್ತೋ ಅನ್ನೋ ಭಯದಿಂದ ಅವಳನ್ನು ಮೇಲೆ ಎಬ್ಬಿಸಿದ. ಅಷ್ಟರಲ್ಲಿ ಅವಳ ಬ್ಲೌಸ್ ಹೂಕ್ಸ್ ತೆಗೆದಿದ್ದ. ಅವಳು ಮೇಲೆ ಎದ್ದೊಡನೆ ಬ್ರಾ ಅನ್ನು ಮೇಲೆ ಎತ್ತಿದ. ಬುಳುಕಂತ ಮೊಲೆಗಳು ಹೊರಗೆ ಹಾರಿದವು. ಅವಳ ತುಟಿಗೆ ತುಟಿ ಒತ್ತಿ ದೀರ್ಘ ಚುಂಬನ ಕೊಟ್ಟು ಅವಳ ಮೊಲೆಯನ್ನು ಬಾಯಿಗೆ ಹಾಕಿಕೊಂಡು ಮುದ್ದಾಡಿದ. ಅವಳ ಮೊಳೆ ತೊಟ್ಟನ್ನು ಮಗುವಿನಂತೆ ಚೀಪತೊಡಗಿದ. ಅವಳು ಉದ್ರೇಕಗೊಂಡ ಕೈಯಿಂದ ಅವನ ಶಿಶ್ನವನ್ನು ಅಲ್ಲಾಡಿಸುತ್ತಾ ಇದ್ದಳು. ನಂತರ ಅವಳ ಸೀರೆಯನ್ನು ಲಂಗ ಸಮೇತ ಮೇಲೆತ್ತಿದ. ಅವಳ ಬೆತ್ತಲೆ ನಯವಾದ ತೊಡೆಗಳ ಮೇಲೆ ನಿಧಾನಕ್ಕೆ ಕಚ್ಚಿದ. ಅವಳು ಶಹ ಹಮ್ಮಂ ಅಂತ ಮುಲುಗಿದಳು. ನಾಲಿಗೆಯಿಂದ ನೆಕ್ಕೆ ತೊಡೆಯನ್ನು ಎಂಜಿಲು ಮಾಡಿಬಿಟ್ಟ. ನಂತರ ಕೈಯನ್ನು ಅವಳ ತೊಡೆ ಸಂದಿ ಹಾಕಿದ ಅಷ್ಟೇ. ಅವಳು ಕಣ್ಣು ಮಚ್ಚಿಕೊಂಡು ನಾಲಿಗೆ ಸವರುತ್ತಾ ಹಿಂದಕ್ಕೆ ಒರಗಿ ಹಮ್ಮಂ, ಪೂರ್ಣವಿರಾಮ ಪೂರ್ಣವಿರಾಮ ಮಂ ಅಂತ ಮುಲುಗಿ ಸುಖ ಹೀರುತ್ತಿದ್ದಳು. ಪ್ರದೀಪ ತಡ ಮಾಡದೆ ನೇರವಾಗಿ ಅವಳ ಕಾಚದೊಳಗೆ ಬೆರಳು ತೋರಿಸಿದ. ಅವನು ಕಣ್ಣಿಂದ ನೋಡುವುದಕ್ಕೆ ಸಾಧ್ಯವಾಗದಿದ್ದರೂ ಕೈ ಹಾಕಿ ತನ್ನ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಲು ಶುರು ಮಾಡಿದ. ಅವನಿಗೆ ಅವಳ ಮದನ ಮಂದಿರ ಸ್ಪರ್ಶವಾಯಿತು. ಅದರ ಸುತ್ತ ಗುಂಗುರು ಕೂದಲು ಇದೆ. ಅದು ಒದ್ದೆ ಆಗಿ ಅವನ ಕೈ ಎಲ್ಲ ಅಂಟಾಯಿತು. ಹಾಗೆ ಉಜ್ಜಾಡಿದ. ಸಸ್ ಅಂತ ಶಬ್ದ ಮಾಡುತ್ತಿದ್ದಾಳೆ. ಅವಳ ಮುಖವನ್ನು ನಾಲಿಗೆಯಿಂದ ನೆಕ್ಕುತ್ತಾ ಬೆರಳನ್ನು ಮಂದಿರದ ಒಳಗೆ ತೋರಿಸಿದ. ಅಬಬ್ಬಾ ಹಂ ಅಂತ ಅವನ ಶಿಶ್ನವನ್ನು ಜೋರಾಗಿ ಅಲ್ಲಾಡಿಸಲು ಶುರು ಮಾಡಿದಳು. 1-5 ನಿಮಿಷ ಅವಳ ಪುಷ್ಪದೊಳಗೆ ಬೆರಳಾಡಿಸಿ ಆಚೆ ತೆಗೆದ. ಅಷ್ಟರಲ್ಲಿ ಅವಳ ತನ್ನ ರಸ ಸುರಿಸಿದ್ದಳು. ಕೈ ಎಲ್ಲ ಅಂಟಾಗಿತ್ತು. ಅವಳ ಲಂಗಕ್ಕೆ ಒರೆಸಿ ಬಾರೆ ಚೀಪು ಅಂದ. ಅವಳು ಮುಂದೆ ಬಗ್ಗಿ ಶಿಶ್ನವನ್ನು ಬಾಯಿಗೆ ಹಾಕಿಕೊಂಡಳು. ಅವನ ಶಿಶ್ನ ಇನ್ನೂ ಬೆಳೆದು ಬಿಸಿಯಾಗಿತ್ತು. ಒಂದೇ ಸಮನೆ ಚೀಪಿ ಮೆಲ್ಲನೆ ಕಚ್ಚುತ್ತಿದ್ದಳು. ಪ್ರದೀಪನಿಗೆ ಉದ್ರೇಕ ತಡೆಯದೆ ಅವಳ ಬಾಯಿಯೊಳಗೆ ತನ್ನ ಶಿಶ್ನದ ರಸವನ್ನು ಸುರಿಸಿದನು. ಅವಳು ಒಂದು ಚೂರು ಬಿಡದೆ ಎಲ್ಲವನ್ನೂ ಕುಡಿದು ನಾಲಿಗೆಯಿಂದ ನೆಕ್ಕಿ ಕ್ಲೀನ್ ಮಾಡಿದಳು. ಅಷ್ಟರಲ್ಲಿ ಅವನ ಶಿಶ್ನ ಗಾಳಿ ಬಿಟ್ಟ ಬಲೂನಿಂತಯಿತು. ಮೇಲೆ ಎದ್ದು ತನ್ನ ಸೆರಗಿನಿಂದ ಬಾಯಿ ಒರೆಸಿಕೊಂಡು, ಏನಯ್ಯ ನಿಂಗೆ ಬಾಯಿ ಯಾವುದು ಯೋನಿ ಯಾವುದೂ ಗೊತ್ತಾಗಲ್ವಾ ಅಂದ್ಲು. ಯಾವುದೋ ಒಂದು ತೂತಕ್ಕೆ ಹೋಯ್ತಲ್ಲ ಬಿಡು ಅಂದ ಪ್ರದೀಪ. ಹಂ, ಪೂರ್ಣವಿರಾಮ ಪೂರ್ಣವಿರಾಮ, ಸರಿ ಹೀಗೇನಾದ್ರೂ ನಿನ್ನ ಹೆಂಡತಿಗೆ ಮಾಡಿಬಿಟ್ಟೆಯ, ಮತ್ತೆ ಅವಳು ನಂಗೆ ಇದೇ ಬೇಕು ಅಂತಾಳೆ ಅಂತ ಮೆಲ್ಲನೆ ನಗುತ್ತಾ ತನ್ನ ಸೀರೆ ಸರಿ ಮಾಡ್ಕೊಂಡಳು. ಯಾಕೆ ಅಷ್ಟೊಂದ್ ಚೆನ್ನಾಗಿದ್ಯಾ ಅಂತ ಕೇಳಿದ. ಅವಳು ಹುಂ ಅಂದಳು. ಪ್ರದೀಪ ತನ್ನ ಜೇಬಿನಿಂದ 500 ತೆಗೆದು ಅವಳ ಕೈಗೆ ಕೊಟ್ಟ. ಅವಳು ಅದನ್ನು ಅವಳ ಸೆರಗಿನೊಳಗೆ ಕೈ ಹಾಕಿ ಮೊಳೆ ಮಧ್ಯೆ ಇಟ್ಟುಕೊಂಡಳು.
ಆಸೆಯಿಂದ ಪ್ರದೀಪ ಮತ್ತೆ ಮಾಡ್ತೀಯಾ ಅಂದ. ಹಂ ಪಾಯಿಂಟ್ 500 ಕೊಟ್ಟರೆ ಎಷ್ಟು ಸಾರಿ ಬೇಕಾದ್ರೂ ಮಾಡ್ತೀನಿ ಅಂದಳು. ಅಷ್ಟರಲ್ಲಿ ಇಂಟರ್ವಲ್ ಬಂತು, ಲೈಟ್ ಎಲ್ಲ ಆನ್ ಆಯಿತು. ಪ್ರದೀಪ ಅವಳ ಮುಖ ನೋಡಿದೊಡನೆ ಬೆಚ್ಚಿ ಬಿದ್ದ. ಅದು ಬೇರೆ ಯಾರು ಅಲ್ಲ, ತನ್ನ ಓನರ್ ಮೊದಲನೇ ಮಗಳು ಲತಾ. ಅಯ್ಯೋ ಯಾಕಯ್ಯ ಹಾಗೆ ಆಡ್ತೀಯ, ನಾನೇನು ದಂಧೆ ಮಾಡೋ ಸುಳೇ ಅಲ್ಲ, ನೀನು ಬರೋದನ್ನು ನೋಡಿದೆ ಅದಕ್ಕೆ ನಾನು ನಿನ್ನ ಹಿಂದೆ ಬಂದೆ. ಆದ್ರೆ ಟಿಕೆಟ್ ತಗೊಂಡು ಬರೋದ್ರೊಳಗೆ ನೀನು ಒಳಗೆ ಬಂದಿದ್ದೆ, ನಿನ್ನನ್ನು ಹುಡುಕಿ ಕೂರೋ ಅಷ್ಟರಲ್ಲಿ ಲೇಟಾಯ್ತು, ಆಮೇಲೆ ನಾನು ಚೀಪಿದೆ ಅಂದು ನಕ್ಕಳು. ಪ್ರದೀಪ ಅಬ್ಬ, ಅಕ್ಕ ತಂಗಿಯರು ಇಬ್ರೂ ಮಹಾರಸಿಕರೇ ಅಂತ ಮನಸ್ಸಿನಲ್ಲೇ ಅಂದುಕೊಂಡ. ಮತ್ತೆ ನನ್ನನ್ನು ಬೆತ್ತಲೆಯಾಗಿ ನೋಡಿ ಕೇಬೇಕು ಅಂತ ಅನ್ಸಲ್ವಾ ನಿಂಗೆ ಅಂದಳು. ಪ್ರದೀಪ್ ಇಷ್ಟ ಅಂತ ಬರೀ ತಲೆ ಅಲ್ಲಾಡಿಸಿದ. ಆಯಿತು, ಇವತ್ತು ರಾತ್ರಿ 11 ಬರ್ತೀನಿ ಎದ್ದಿರು ಅಂದಳು. ಅವನಿಗೆ ನಯನ ನೆನಪಾದಳು. ಇಲ್ಲ ಬೇಡ, ನಾಳೆ ಬಾ ಅಂದ. ಅವಳು ನಗುತ್ತಾ ಅವನ ಕೆನ್ನೆ ಗಿಂಟಿ. ಓಹ್, ಯಾಕೆ ಇವತ್ತು ಯಾರನ್ನಾದರೂ ಬುಕ್ ಮಾಡಿದ್ದೀಯಾ ಅಂದಳು. ಇಲ್ಲ ಪ್ಲೀಸ್ ನಾಳೆ ಅಂದ. ಆಯಿತು ನಾಳೆನೆ ಬರ್ತೀನಿ, ಕೇಯೋದು ಮರಿಬೇಡಪ್ಪ, ನಂಗೆ ನಿನ್ನ ಹತ್ರ ಕೇಸ್ಕೋಬೇಕು ಅಂತ ಬಹಳ ಆಸೆ ಇದೆ, ಅದಕ್ಕೆ ದುಡ್ಡು ಕೊಡಬೇಕಿಲ್ಲ ಅಂದಳು. ಸದ್ಯ ಅಂತ ಉಸಿರು ಬಿಡುತ್ತಾ, ಇಲ್ಲ ಚಿನ್ನ, ನಂಗೂ ಆಸೆ ಇದೆ ಅಂದ. ಸರಿ ನಾನು ಈಗ ಹೋಗ್ತೀನಿ ಅಂತ ಎದ್ದು ಹೋದಳು. ಪ್ರದೀಪ ಸಿನಿಮಾ ಪೂರ್ತಿ ನೋಡಿ ಮನೆಗೆ ಬಂದ. ಮನೆಗೆ ಬಂದೊಡನೆ ಥ್ರಿಲ್ಲಾಗಿ ಹೋದ. ರಾತ್ರಿ 9 ನೀಟಾಗಿ ಫ್ರೆಶ್ ಆಗಿ ಬರೀ ಕಾಚದಲ್ಲಿದ್ದಾನೆ. ಹಾಗೇ ಆಚೆ ಬಂದು ಸಿಗರೆಟ್ ಸೇದುತ್ತ ಮನೆ ಹಿಂದೆ ಹೋಗಿ ಕೆಳಗೆ ನೋಡಿ ಪ್ರದೀಪ ಗರಬಡಿದಂತೆ ನಿಂತುಬಿಟ್ಟ. ಯಾಕೆಂದರೆ ಓನರ್ ಅನಿತಾಳ ದಿವ್ಯ ರೂಪದರ್ಶನ ಅವನಿಗೆ ಸ್ಪಷ್ಟವಾಗಿ ಕಾಣುತ್ತಿದೆ. ಇವಳಮ್ಮನಿವಳಿಗೇನೂ ಬಂತು, ಈ ಹೊತ್ತಿನಲ್ಲಿ ಸ್ನಾನ ಮಾಡ್ತಿದ್ದಾಳಲ್ಲ ಅಂತ ನೋಡುತ್ತಾ ನಿಂತ. ಎಂತಹ ಸುಂದರ ದೃಶ್ಯ ಅದು! ಮನೆಯ ಕಾಂಪೌಂಡ್ ದೊಡ್ಡದಾಗಿದ್ದರಿಂದ ಅವಳು ಬೆತ್ತಲಾಗಿದ್ದಳು. ನಿಜವಾಗಿಯೂ ಅವಳ ಮಕ್ಕಳಿಗಿಂತ ಇವಳೇ ಸಖತ್ತಾಗಿದ್ದಾಳಲ್ಲ ಅನ್ನಿಸ್ತು ಅವನಿಗೆ. ನಿಜವಾಗಿಯೂ ಅವಳು ಅಂದಗಾತಿ. ದೇಹ ಸ್ವಲ್ಪ ದಪ್ಪದಾಗಿದ್ದರೂ ತಕ್ಕಂತೆ ಅವಳ ಅಂಗಾಗಗಳಿದ್ದವು. ಅವಳ ತುಂಬು ಮೊಲೆಗಳು ತೆಂಗಿನಕಾಯಿ ಗಾತ್ರದಾಗಿದ್ದವು. ಸ್ವಲ್ಪ ಜಗ್ಗಿದ್ದರೂ ಬಿಗಿಯಾಗೇ ಇತ್ತು. ಮೊಲೆ ತೊಟ್ಟುಗಳಂತೂ ನಿಮಿರಿ ನಿಂತಿದ್ದವು. ದಪ್ಪನೆ ಬಾಳೆದಿಂಡಿನ ಹಾಗಿದ್ದವು ಅವಳ ಬಿಳಿ ತೊಡೆಗಳು. ಅವಳು ಬಗ್ಗಿದಾಗಂತೂ ಅವಳ ತಿಕ ಎದ್ದು ಕಾಣುತ್ತಿತ್ತು. ಒಳ್ಳೆ ವಾಲಿಬಾಲ್ ತರಹ ಇದ್ದವು. ತೊಡೆಯ ಮಧ್ಯೆ ಗುಂಗುರು ಕೂದಲುಗಳ ರಾಶಿ. ಅದನ್ನು ನೋಡಿದಾಗಂತೂ ಪ್ರದೀಪನ ಹೃದಯ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಕಾಲುಗಳನ್ನು ಅಂಗಾತ ಇಟ್ಟು ಮೈಗೆಲ್ಲ ಸೋಪು ಹಚ್ಚಿಕೊಳ್ಳುತ್ತಾ ಇದ್ದಾಳೆ. ಅವಳು ಮೊಲೆಯನ್ನು ಹಿಸುಕಿಕೊಳ್ಳುತ್ತಾ ಉಜ್ಜಿಕೊಳ್ಳುತ್ತಾ ಇದ್ದಾಳೆ. ಅವಳ ಮೊಲೆ ಕುಣಿಯುತ್ತಾ ಇದೆ. ಅದನ್ನು ನೋಡಿ ಪ್ರದೀಪ ತನ್ನ ನಿಗುರಿದ ಶಿಶ್ನವನ್ನು ಕಾಚದಿಂದ ಆಚೆ ತೆಗೆದು ಜಟಕ ಹೊಡೆಯಲು ಶುರು ಮಾಡಿದ. ಸೋಪನ್ನು ಹಾಗೆ ತಿಕ್ಕಿ ನಂತರ ಅವಳ ಯೋನಿ ಮೇಲೆ ಹಚ್ಚಿಕೊಂಡಳು. ಕೈ ಹಾಕಿ ಅದರ ಮೇಲೆಲ್ಲ ಉಜ್ಜುತ್ತ ಬೆರಳನ್ನು ತಾನೇ ತೂರಿಸಿಕೊಳ್ಳುತ್ತ ಕಣ್ಣನ್ನು ಮುಚ್ಚಿ ಮಜಾ ಅನುಭವಿಸುತ್ತಿದ್ದಳು. ಆ ದೃಶ್ಯವನ್ನು ನೋಡುತ್ತಾ ಪ್ರದೀಪ ತನ್ನ ವೇಗ ಹೆಚ್ಚಿಸಿದ. ಅವನಿಗೆ ತಕ್ಷಣ ನಯನ ನೆನಪಾದಳು. ಈಗಲೇ ಸುರಿಸಿದರೆ ಅವಳು ಬಂದಾಗ ಏನು ಮಾಡೋದು ಅಂತ ಸುಮ್ಮನೆ ತಡೆದುಕೊಂಡು ನಿಂತು ಬಿಟ್ಟ. ಕೊನೆಗೆ ಸ್ನಾನ ಮುಗಿಸಿ ಟಾವೆಲ್ ಸುತ್ತಿಕೊಂಡು ಅಕಸ್ಮಾತ್ ಆಗಿ ಮೇಲೆ ನೋಡಿದಳು. ಪ್ರದೀಪ ಸಿಕ್ಕಿಬಿದ್ದ. ಪ್ರದೀಪ ಗಾಬರಿಯಿಂದ ಮನೆಯೊಳಗೆ ಬಂದು ಪ್ಯಾಂಟ್ ಹಾಕಿಕೊಂಡು ಕುಳಿತ. ಏನಪ್ಪಾ ಮಾಡೋದು, ಮನೆ ಬಿಟ್ಟು ಹೋಗು ಅಂದರೆ ಎಲ್ಲಿಗೆ ಹೋಗೋದು, ಬೆಂಗಳೂರಿನಲ್ಲಿ ಮನೆ ಸಿಗೋದೇ ಕಷ್ಟ ಅಂತ ಏನೇನೋ ಯೋಚನೆ ಮಾಡುತ್ತಾ ತಲೆ ಕೆಡಿಸಿಕೊಂಡು ಕೂತ. ಸ್ವಲ್ಪ ಸಮಯ ಆದ ಮೇಲೆ ಮನೆ ಬಾಗಿಲು ಧಬ್ ಧಬ್ ಅಂತ ಶಬ್ದವಾಯಿತು. ಹೆದರುತ್ತ ತೆಗೆದ. ಅಲ್ಲಿ ನಿಂತಿದ್ದಾಳೆ ಮನೆ ಓನರ್ ಅನಿತಾ. ಸೀದಾ ಒಳಗೆ ಬಂದಳು. ಸಾರು ಮಾಡ್ಕೊಂತೀಯೇನೋ ಅಂತ ಕೇಳೋಕ್ಕೆ ಬಂದೆ ಅಂದಳು. ಅವಳ ಮೈಯಿಂದ ಘಮ್ ಅಂತ ಸುವಾಸನೆ ಬರುತ್ತಾ ಇದೆ. ಅವನು ಏನೂ ಮಾತಾಡಲಿಲ್ಲ. ಅವಳು ಅವನ ಹತ್ತಿರಕ್ಕೆ ಬಂದು, ಏನು ನಾನು ಸ್ನಾನ ಮಾಡೋದನ್ನ ಕದ್ದು ನೋಡಿದ ಹಾಗೆ ಇತ್ತು ಅಂದಳು. ಇಲ್ಲ, ಗೊತ್ತಿಲ್ಲದೇ ನೋಡಿಬಿಟ್ಟೆ ಅಂತ ತೊದಲುತ್ತಾ ಹೇಳಿದ. ಹೌದಾ, ಗೊತ್ತಿಲ್ಲದೇ ನೋಡಿದ ಮೇಲೆ ಹೋಗಬೇಕಿತ್ತು, ಯಾಕೆ ನಾನು ಸ್ನಾನ ಮಾಡೋದನ್ನು ಪೂರ್ತಿ ನೋಡಿಬಿಟ್ಟೆ ಅಂತ ಕಣ್ಣು ಹೊಡೆದಳು. ಪ್ರದೀಪ ಸುಮ್ಮನೆ ನಿಂತ. ಹೋಗ್ಲಿ, ಹಾಗೆ ನೋಡಿದರೆ ಮಜಾ ಬರೋಲ್ಲ ನಿನಗೆ, ನನ್ನ ಬೆತ್ತಲೆ ಮೈ ನೋದುಬೇಕಿದ್ದರೆ ಇವತ್ತು ರಾತ್ರಿ 11 ಬರ್ತೀನಿ, ಬೇಕಿದ್ದರೆ ನನ್ನನ್ನು ಕೈದು ಬಿಡು ಅಂತ ಅವನ ಶಿಶ್ನವನ್ನು ಪ್ಯಾಂಟ್ ಮೇಲಿಂದನೆ ಅದುಮಿದಳು. ಇವತ್ತು ಬೇಡ ನಾಳೆ ಅಂದ. ಓಹೋ, ಅದಕ್ಕೂ ಮುಹೂರ್ತನ ಅಂತ ಅವನ ಕೆನ್ನೆ ಗಿಂಟಿದಳು. ಸರಿ ನಾಳೆನೆ ಬರ್ತೀನಿ ಬಿಡು ಅಂದಳು. ಪ್ರದೀಪ ಮೆಲ್ಲನೆ ಅವಳ ಮೊಲೆಯನ್ನು ಹಿಸುಕಿದ. ಅಹಹ, ತು ನಿನ್ನ ನಾಳೆ ತನಕ ಕಾಯಿ ಅಂತ ಹೇಳಿ ಹೋದಳು. ಪ್ರದೀಪನಿಗೆ ಖುಷಿ, ಅಮ್ಮ ಮಕ್ಕಳೆಲ್ಲ ನನ್ನ ಬುಟ್ಟಿಗೆ ಬಿದ್ದರೂ ಬಾಡಿಗೆ ಕೊಡದೆ ಮಜಾ ಮಾಡಿಕೊಂಡು ಇರಬಹುದಲ್ಲ ಅಂತ ಪ್ಲಾನ್ ಹಾಕಿದ. ರಾತ್ರಿ 11 ಆಯ್ತು. ಪ್ರದೀಪ ಕಾತುರದಿಂದ ಕಾಯ್ತಾ ಇದ್ದಾನೆ. ಬಾಗಿಲು ಮೆಲ್ಲನೆ ತೆರೆದು ನಯನ ಒಳಗೆ ಬಂದಳು. ಒಳಗೆ ಬಂದೊಡನೆ ಪ್ರದೀಪ ಅವಳನ್ನು ಹಿಂದಿನಿಂದ ಬಲವಾಗಿ ತಬ್ಬಿ ಅವಳನ್ನು ಮುದ್ದಿಸತೊಡಗಿದ. ಅವಳ ಮೊಲೆಯನ್ನು ಎರಡು ಕೈಗಳಿಂದ ಹಿಸುಕಾಡತೊಡಗಿದ. ಅಯ್ಯೋ ತಡಿರಿ ಮಾರಾಯರೆ, ಏನು ಇಲ್ಲೇ ಎಲ್ಲ ಮಾಡಿ ಮುಗಿಸಿಬಿಡ್ತೀರಾ?
ಅಂತ ಅವನಿಂದ ಬಿಡಿಸಿಕೊಂಡುದ.